ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಗೋಧಿ ಹಸಿಟ್ಟಿಂದ ಯಾವ ರೀತಿ ಲಾಡು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಗ್ಲಾಸಷ್ಟು ಇಲ್ಲಿ ಗೋಧಿ ಹಸಿಟ್ಟು, ಅರ್ಧ ಬಟ್ಲಷ್ಟು ಇಲ್ಲಿ ಚಿರೋಟು ರವೆನ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಹಸಿಟ್ಟು ನಾವು ಯಾವ ರೀತಿ ಕಲಿಸ್ತೀವೋ ಆ ರೀತಿಯೇ ಇವಾಗ ಇದನ್ನು ಹಸಿಟ್ಟು ಥರ ನಾವು ಇದನ್ನು ಕಲಿಸ್ಕೋಬೇಕು. ಬೇಗ ಮಾಡುವಂಥ ರೆಸಿಪಿ ಕೂಡ, ನೈವೇದ್ಯಕ್ಕೇನಾದರೂ ಈ ರೀತಿ ಪ್ರಸಾದ ಮಾಡ್ಕೊಡ್ಬೇಕು ಅಂದರೆ ಈ ಥರ ನೀವು ಇನ್ಸ್ಟಂಟಾಗಿ ಮಾಡ್ಕೊಡ್ಬೋದು. ಇವಾಗ ಹಸಿಟ್ಟು ಯಾವ ರೀತಿ ನಾದ್ಕೊಂಡಿದ್ದೀವೋ ಅದೇ ರೀತಿ ಇವಾಗ ಇದನ್ನು ನಾದ್ಕೊಂಡಾಗಿದೆ. ಈ ಥರ ಇವಾಗ ನಾವು ಎಲ್ಲ ಉಂಡೆಗಳನ್ನು ಈ ಥರ ಮಾಡ್ಕೋಬೇಕು. ಕೈಯಲ್ಲಿ ಒಂಥರ ಮುದ್ದೆ ಮಾಡಿಬಿಟ್ಟು ಒಂಥರ ಇದು ಪ್ರೆಸ್ ಮಾಡ್ಕೋಬೇಕು ನೋಡಿ. ಈ ಥರ ಆದರೆ ಸಾಕು, ಎಲ್ಲನೂ ಈ ರೀತಿಯೇ ಮಾಡ್ಕೊಂಡಾಗಿದೆ. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕೂಡ ಕಾದಿದೆ. ಈ ಥರ ಎಲ್ಲ ಶೇಪ್ಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕಾದಿರುವ ಎಣ್ಣೆಯಲ್ಲಿ ಇದನ್ನು ಒಂದೊಂದೇ ನನಗೆ ಹಾಕೊತಾ ಇದ್ದೀನಿ. ಇವಾಗೆಲ್ಲನೂ ಹಾಕ್ಕೊಂಡಾಗಿದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈ ಥರ ಕಲರ್ ಬಂದರೆ ನಮಗೆ ಬೇಡ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಬೇಗ ಮಾಡುವಂತಹ ರೆಸಿಪಿ ಕೂಡ, ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಕಲರ್ ಫುಲ್ಲಾಗಿ ಬಂದಿದೆ ಅಂತ. ಇವಾಗ ಒಂದು ಪಾತ್ರೆಗೆ ಇಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಕರೆದಿರೋ ಅಂತ. ಇದು ಗೋಧಿ ಹಿಟ್ಟನ್ನ ನಾವು ಏನು ಮಾಡ್ಕೊಂಡಿರ್ತಿಲ್ವ ಅದೇ ಒಂದು ಪಾತ್ರೆಯಲ್ಲಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ತಣ್ಣಗಾದ್ಮೇಲೆ ನೋಡಿ ಒಂದೊಂದೇ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು, ಈ ಥರ ಕೈಯಲ್ಲಿ ಮುರ್ಕೋಬೇಕು. ಎಲ್ಲನೂ ಕೂಡ ತಣ್ಣಗಾದ್ಮೇಲೆ ಈ ಥರ ನಾವು ಮಾಡ್ಕೋಬೇಕು. ಇವಾಗ ಎಲ್ಲ ಪೀಸಸ್ನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕೊತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಪುಡಿ ಮಾಡ್ಕೋಬೇಕು ಚೆನ್ನಾಗಿ. ಬಿಸಿ ಇರುವಾಗಲೇ ನೀವು ಪುಡಿ ಮಾಡ್ಕೊಳಕ್ಕೆ ಹೋಗಬೇಡಿ, ಮುದ್ದೆ ಥರ ಬಂದುಬಿಡುತ್ತೆ. ಇವಾಗ ಪುಡಿ ಮಾಡ್ಕೊಂಡಾಗಿದೆ ನೋಡ್ತಾ ಇರ್ಬೋದು, ಇಷ್ಟಾದರೆ ಸಾಕು. ಇವಾಗ ನಾನು 1 ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ. ಇಲ್ಲಿ 2 ಟೇಬಲ್ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಇವಾಗ ಒಂದು 1/4 ಲೋಟದಷ್ಟು ನೀರನ್ನ ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ಬೆಲ್ಲನದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೆಲ್ಲ ಕೂಡ ಕರಗ್ತಾ ಇದೆ. ಇದು ಪಾಕ ಏನು ಮಾಡೋದು ಬೇಡ, ನೋಡ್ತಾ ಇರ್ಬೋದು ನೀವು ಪಾಕ ಏನು ಬಂದಿಲ್ಲ. ಇವಾಗ ಪುಡಿ ಮಾಡಿರುವಂಥ ಗೋಧಿ ಹಸಿಟ್ಟನ್ನ ಇಲ್ಲಿ ಹಾಕೊತಾ ಇದ್ದೀನಿ. ಇವಾಗ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನೀವು ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೋಬೋದು, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದುವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ. ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆಗಳನ್ನ ಕಟ್ಕೋಬೇಕು. ಸ್ವಲ್ಪ ತುಪ್ಪದಲ್ಲಿ ಕೈಯಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆಗಳನ್ನ ಎಲ್ಲ ಕಟ್ಕೋಬೇಕು. ಇಲ್ಲೇ ಮತ್ತೆ ಕಟ್ತಾ ಇದ್ದಾರೆ, ಒಂದೊಂದೇ ಉಂಡೆಗಳನ್ನ ಇವಾಗ ಈ ಥರ ಕಟ್ಕೋಬೇಕು. ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಒಂದೊಂದೇ ಉಂಡೆಗಳನ್ನ ಕಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ. ಇಷ್ಟು ಸೈಜ್ಗೆ ನಾನು ಇಲ್ಲಿ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ, ಕಲರ್ಫುಲ್ಲಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನನಗೆ ತಿಳಿಸಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.